आत्मीय विद्यार्थिगळे तरगतिगे निमगेल्लरिगू कूड स्वागत। भारतद जनसंख्या शास्त्रीय चित्रणद प्रमुख गुणलक्षणगळ बग्गे कळेद एरडु अवधिगळिंद नावु अर्थैसिकोळ्ळुत्तले बंदिद्देवे। आ निट्टिनल्लि भारतीय जनसमूहद ಗಾತ್ರ ಮತ್ತು ಬೆಳವಣಿಗೆ, ಭಾರತೀಯ ಜನಸಮೂಹದ ವಯೋರಚನೆ, ಭಾರತದಲ್ಲಿ ಕುಸಿತಿರುವ ಲಿಂಗಾನುಪಾತದ ಕುರಿತಂತೆ ನಾವೀಗಾಗಲೇ ಕಳೆದ ಅವಧಿಯಲ್ಲಿ ಅರ್ಥೈಸಿಕೊಂಡಿದ್ದು, ಈ ಅವಧಿಯಲ್ಲಿ ಭಾರತೀಯ ಜನಸಮೂಹದಲ್ಲಿ ಕುಸಿತಿರುವ ಭಾರತೀಯ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣದ ಕುರಿತಂತೆ ತಿಳಿದುಕೊಳ್ಳುವ ಇಲ್ಲವೇ ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡುವ ವಿದ್ಯಾರ್ಥಿಗಳೇ, ಭಾರತೀಯ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ, ಇನ್ಕ್ರೀಸಿಂಗ್ ಲಿಟರಸಿ ರೇಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ವಿದ್ಯಾರ್ಥಿಗಳು ಇಲ್ಲಿ ಕೋಷ್ಟಕ ಒಂದು ನಾಲ್ಕರಲ್ಲಿ ಭಾರತದ ಸಾಕ್ಷರತಾ ಪ್ರಮಾಣ 1951 2011 ಏಳು ಜನಗಣತಿಯ ಅಂಕಿಅಂಶಗಳ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಸಾಕ್ಷರತಾ ಪ್ರಮಾಣ ಹೆಚ್ಚಳವಾಗುತ್ತಾ ಬಂತು ಎನ್ನುವುದರ ಬಗ್ಗೆ ಈ ಒಂದು ಕೋಷ್ಟಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಟ್ಟು ಎಷ್ಟು ಜನಸಂಖ್ಯೆ ಸಾಕ್ಷರಿದ್ದಾರೆ, ಅದರಲ್ಲಿ ಪುರುಷರ ಪ್ರಮಾಣ ಎಷ್ಟು, ಸ್ತ್ರೀಯರ ಪ್ರಮಾಣ ಎಷ್ಟು, ಸ್ತ್ರೀ ಪುರುಷರ ಒಂದು ವ್ಯತ್ಯಾಸ ಎಷ್ಟು ಎಂಬುದನ್ನು ಈ ಕೋಷ್ಟಕದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ದೇಶವೊಂದರಲ್ಲಿರುವ ಜನರ ಗುಣಮಟ್ಟವು ಅವರ ಸಾಕ್ಷರತಾ ಪ್ರಮಾಣವನ್ನು ಕೂಡ ಅವಲಂಬಿಸಿರುತ್ತದೆ. ಭಾರತದ ಮಟ್ಟಿಗೆ ಹೇಳುವುದಾದರೆ ಇಲ್ಲಿನ ಸಾಕ್ಷರತಾ ಪ್ರಮಾಣವು ಬಹಳಷ್ಟು ಕಡಿಮೆ ಇದೆ. ದೇಶವೊಂದರಲ್ಲಿರುವ ಜನರ ಗುಣಮಟ್ಟ ಅವರ ಸಾಕ್ಷರತಾ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಇವತ್ತು ಮಾನವ ಸಂಪನ್ಮೂಲ ಅಂತ ನಾವು ಹೇಳಬೇಕಾದ್ರೆ ಆ ದೇಶವೊಂದರಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಾಕ್ಷರಿದ್ದಾರೆ, ಶಿಕ್ಷಣವನ್ನು ಪಡೆದವರು ಓದು ಬರಬಲ್ಲವರ ಸಂಖ್ಯೆ ಎಷ್ಟಿದೆ ಎಂಬುದರ ಆಧಾರದ ಮೇಲೆ ಆ ದೇಶವೊಂದರಲ್ಲಿರ್ತಕ್ಕಂಥ ಜನರ ಗುಣಮಟ್ಟವನ್ನು ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ಳುತ್ತೀವಿ. ಹೀಗಾಗಿ ದೇಶವೊಂದರಲ್ಲಿರುವಂಥ ಜನರ ಗುಣಮಟ್ಟವು ಅವರ ಸಾಕ್ಷರತಾ ಪ್ರಮಾಣವನ್ನು ಕೂಡ ಅವಲಂಬಿಸಿರುತ್ತದೆ ಎಂದು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಭಾರತದ ಮಟ್ಟಿಗೆ ಅಥವಾ ಭಾರತೀಯ ಸಮಾಜಕ್ಕೆ ನಾವು ಅನ್ವಯಿಸಿ ಹೇಳುವುದಾದ್ರೆ ಇಲ್ಲಿ ಇಂದಿಗೂ ಕೂಡ ಒಂದು ಸಾಕ್ಷರತೆಯ ಪ್ರಮಾಣ, ಓದಬಲ್ಲವರ ಪ್ರಮಾಣ ಬಹಳಷ್ಟು ಕಡಿಮೆ ಇದೆ ಎಂದರೆ ತಪ್ಪಾಗಲಿಕ್ಕೆ. ನಾವು ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ 2001 ಕೇವಲ 5.4% ಅದು 2011 74.04% ಏರಿಕೆಯಾಯಿತು. ಅದರಲ್ಲಿ 82.14% ಪುರುಷರು ಹಾಗೂ 65.46% ಸ್ತ್ರೀಯರು ಸಾಕ್ಷರಾಗಿದ್ದಾರೆಂದು ತಿಳಿದು ಬರುತ್ತದೆ. ಇಲ್ಲಿ ದೇಶವೊಂದರಲ್ಲಿರ್ತಕ್ಕಂಥ ಜನರ ಗುಣಮಟ್ಟವು ಅವರ ಸಾಕ್ಷರತಾ ಪ್ರಮಾಣವನ್ನು ಕೂಡ ಅವಲಂಬಿಸಿರುತ್ತದೆ. ಭಾರತೀಯ ಸಮಾಜಕ್ಕೆ ಅನ್ವಯಿಸಿ ಹೇಳುವುದಾದರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಂದಿಗೂ ಕೂಡ ಸಾಕ್ಷರತ ಪ್ರಮಾಣ ಬಹಳಷ್ಟು ಕಡಿಮೆ ಇದೆ. ನಾವಿಲ್ಲಿ ಕೋಷ್ಟಕವನ್ನು ನೋಡೋದಾದ್ರೆ 1951 ನಾವು 1901 ಒಂದು ಅಂಕಿಅಂಶವನ್ನು ಮೊದಲಿಗೆ ತೆಗೆದುಕೊಳ್ಳೋದಾದ್ರೆ 1901 ಕೇವಲ 5.4% ಸಾಕ್ಷರತೆಯ ಪ್ರಮಾಣ ಇತ್ತು. ನಾವಿಲ್ಲಿ 1951 ಒಂದು ಜನಗಣತಿ ಅಂಕಿಅಂಶದ ಆಧಾರದ ಮೇಲೆ ಉಲ್ಲೇಖವನ್ನು ಮಾಡುತ್ತೋದಾದ್ರೆ 18.3% ಒಟ್ಟು ಜನಸಂಖ್ಯೆಯಲ್ಲಿ
ಒಟ್ಟು ಜನಸಂಖ್ಯೆಯಲ್ಲಿ ಸಾಕ್ಷರತಾ ಪ್ರಮಾಣ ಎಷ್ಟಿತ್ತು, ಎಷ್ಟು ಜನ ಸಾಕ್ಷರ ಆಗಿದ್ರೆ 18.3% ಅದರಲ್ಲಿ ಪುರುಷರ ಪ್ರಮಾಣ 27.2% ಇದ್ದರೆ ಸ್ತ್ರೀಯರ ಪ್ರಮಾಣ 8.9% ಇತ್ತು. ಇಲ್ಲಿ ಸ್ತ್ರೀ ಪುರುಷರ ವ್ಯತ್ಯಾಸ ಎಷ್ಟಿದ್ರ 18.3% ಇತ್ತು. 1961ರಲ್ಲಿ ನಮ್ಮ ದೇಶದ ಒಟ್ಟು ಸಾಕ್ಷರತೆ ಪ್ರಮಾಣ 28.3%. ಉದಾಹರಣೆಗಾಗಿ 1 ಕೋಟಿ ಜನಸಂಖ್ಯೆ ಇತ್ತು, ಅದರಲ್ಲಿ 28 ಕೋಟಿ 30 ಲಕ್ಷ ಜನರು ಮಾತ್ರ ಸಾಕ್ಷರರಾಗಿದ್ದು ಉಳಿದವರು ಅನಕ್ಷರಸ್ಥರಾಗಿದ್ದರು. 1961ರಲ್ಲಿ 28.3 ಕೋಟಿ ಸಾಕ್ಷರತಾ ಪ್ರಮಾಣ ಇದ್ದು ಅದರಲ್ಲಿ ಶೇಕಡ 40.4% ಪುರುಷರ ಪ್ರಮಾಣ, ಶೇಕಡ 15.4% ಸ್ತ್ರೀಯರ ಪ್ರಮಾಣ ಇದೆ. 1971ರಲ್ಲಿ ನಮ್ಮ ದೇಶದ ಒಟ್ಟು ಸಾಕ್ಷರತಾ ಪ್ರಮಾಣ 34.5 ಕೋಟಿ, ಅಂದ್ರೆ ಶೇಕಡ 34.5% ಅಂದ್ರೆ 34.5 ಕೋಟಿ ಜನ ಸಾಕ್ಷರರಾಗಿದ್ದರು. ಅದರಲ್ಲಿ ಪುರುಷರ ಪ್ರಮಾಣ ಶೇಕಡ 46% ಇದ್ದರೆ ಸ್ತ್ರೀಯರ ಪ್ರಮಾಣ ಶೇಕಡ 22% ಇದೆ ಎಂದು ಸ್ಪಷ್ಟಪಡಿಸಬಹುದಾಗಿದೆ. ಇನ್ನು 1981ರಲ್ಲಿ 43.6% ಇಲ್ಲಿ ಸಾಕ್ಷರತಾ ಪ್ರಮಾಣ ಇದ್ದು ಅದರಲ್ಲಿ 56.4% ಪುರುಷರಾಗಿದ್ದರೆ 29.8% ಸ್ತ್ರೀಯರದ್ದಾಗಿದೆ. 1991ರಲ್ಲಿ 52.2% ಸಾಕ್ಷರತಾ ಪ್ರಮಾಣ, ನಮ್ಮ ದೇಶದ್ದು ಸಾಕ್ಷರ ಪ್ರಮಾಣ 52.2% ಸಾಕ್ಷರ ಪ್ರಮಾಣ ಇದ್ದರೆ ಅದರಲ್ಲಿ ಪುರುಷರ ಪ್ರಮಾಣ 64.1%, ಸ್ತ್ರೀಯರದ್ದು 39.3% ಇದೆ. ಇಲ್ಲಿ 2001ರ ಜನಗಣತಿ ಪ್ರಕಾರ 65.4% ನಮ್ಮ ದೇಶದ ಸಾಕ್ಷರತಾ ಪ್ರಮಾಣ ಇದ್ದರೆ ಅದರಲ್ಲಿ ಪುರುಷರ ಪ್ರಮಾಣ 75.9%, ಸ್ತ್ರೀಯರ ಪ್ರಮಾಣ 54.2%. ಇದು 2011ರ ಜನಗಣತಿ ಪ್ರಕಾರ 74.04% ಸಾಕ್ಷರತಾ ಪ್ರಮಾಣ ಇದ್ದು ಅದರಲ್ಲಿ ಶೇಕಡ 82.1% ಪುರುಷರದು, 65.4% ಸ್ತ್ರೀಯರದ್ದಾಗಿದೆ. ಇಲ್ಲಿ 2011ರ ಜನಗಣತಿ ಪ್ರಕಾರ ನಮ್ಮ ದೇಶ ಒಟ್ಟು ಜನ ಸಾಕ್ಷರತೆ ಪ್ರಮಾಣ 74.04% ಇದ್ದರೆ ಅದರಲ್ಲಿ ಶೇಕಡ 82.14% ಪುರುಷರದು, 65.46% ಸ್ತ್ರೀಯರು ಸಾಕ್ಷರರಾಗಿದ್ದಾರೆಂಬ ಅಂಕಿಅಂಶ ನಮಗೆ ತಿಳಿದು ಬರ್ತಾ ಇದೆ. ಸಾಮಾಜಿಕ ಸಮೂಹಗಳ ಸಂಬಂಧಿತವಾಗಿ ಸಾಕ್ಷರತಾ ಪ್ರಮಾಣದಲ್ಲಿಯೂ ವ್ಯತ್ಯಾಸಗಳುಂಟಾಗುತ್ತವೆ. ಉದಾಹರಣೆಗೆ ಶತಮಾನಗಳಿಂದ ಅವಕಾಶ ವಂಚಿತವಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಕಡಿಮೆ ಪ್ರಮಾಣದ ಸಾಕ್ಷರತೆಯನ್ನು ಹೊಂದಿವೆ. ಇಡೀ ದೇಶದ್ದು 74.04% ಸಾಕ್ಷರತಾ ಪ್ರಮಾಣ ಇದೆ ಅಂತ ಹೇಳ್ತೀವಿ. ಇದು ನಮ್ಮ ದೇಶಾದ್ಯಂತ ಬೇರೆ ಬೇರೆ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ವಿಭಜಿತವಾಗಿರ್ತಕ್ಕಂಥ ಜನಸಂಖ್ಯೆಯನ್ನು ನಾವು ನೋಡಿ, ಆ ಜನಸಂಖ್ಯೆಯಲ್ಲಿ ಯಾವ್ಯಾವ ಧಾರ್ಮಿಕ ಸಮೂಹಗಳು, ಯಾವ್ಯಾವ ಜಾತಿಯ ಸಮೂಹಗಳು ಎಷ್ಟು ಸಾಕ್ಷರತಾ ಪ್ರಮಾಣವನ್ನು ಹೊಂದಿವೆ ಎಂಬುದನ್ನು ನಾವು ಇಲ್ಲಿ ನೋಡುವುದಾದರೆ, ಶತಮಾನಗಳಿಂದ ಹಲವಾರು ದೌರ್ಬಲ್ಯಗಳಿಗೆ ಅನರ್ಹತೆಗಳಿಗೆ ಒಳಗಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಹಾಗೂ ನಾಗರಿಕ ಪ್ರಪಂಚದಿಂದ ಬಹುದೂರವಿರ್ತಕ್ಕಂಥ ಪರಿಶಿಷ್ಟ ಬುಡಕಟ್ಟುಗಳು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಸಾಕ್ಷರತೆಯನ್ನು ಹೊಂದಿವೆ ಎಂದು ಸ್ಪಷ್ಟಪಡಿಸಬಹುದಾಗಿದೆ. ಇನ್ನು 5, ಹೆಚ್ಚುತ್ತಿರುವ ಗ್ರಾಮ ನಗರ ವ್ಯತ್ಯಾಸಗಳು, ಇನ್ಕ್ರೀಸಿಂಗ್ ರೂರಲ್ ಅರ್ಬನ್ ಡಿಫ್ರೆನ್ಸಸ್. ಇವತ್ತು ಒಟ್ಟು ಜನಸಂಖ್ಯೆಯಲ್ಲಿ ಗ್ರಾಮದಲ್ಲಿ ಶೇಕಡಾವಾರು ಎಷ್ಟು ಜನ ನೆಲೆಸಿದ್ದಾರೆ, ನಗರಗಳಲ್ಲಿ ಶೇಕಡ ಎಷ್ಟು ವಾರು ನೆಲೆಸಿದ್ದಾರೆ ಎಂಬುದರ ಬಗ್ಗೆ ಸ್ಪಷ್ಟವಾದಂಥ ಒಂದು
ಚಿತ್ರಣವನ್ನು ನಾವಿಲ್ಲಿ ಕಂಡುಕೊಳ್ಳುವಂತ ಪ್ರಯತ್ನವನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಿಮ್ಮ ಎಡಭಾಗದಲ್ಲಿ ಒಂದು ಕೋಷ್ಟಕ ಇದೆ, ಅದು ನಗರ ಗ್ರಾಮ ಜನಸಂಖ್ಯೆ ಚಿತ್ರಣ 1951 2011 ವರೆಗಿನ ಒಂದು ಚಿತ್ರಣವನ್ನು ಅದು ಸ್ಪಷ್ಟವಾಗಿ ನಮಗೇನು ಕಲ್ಪಿಸಿಕೊಡುತ್ತದೆ. ಇಲ್ಲಿ ನಾವು ನೋಡ್ತಾ ಹೋದಂತೆ 2008 ಸುಮಾರಿಗೆ ಜಗತ್ತಿನ ಶೇಕಡ 50ಕ್ಕೂ ಹೆಚ್ಚು ಜನ ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ವಾಸಿಸುವ ಸ್ಥಿತಿ ಇರುತ್ತದೆ ಎಂದು ಅಂದಾಜು ಮಾಡಲಾಗಿತ್ತು. 2000ಕ್ಕೆ ನಿಶ್ಚಿತವಾಗಿಯೂ ಜಗತ್ತಿನ ಜನಸಂಖ್ಯೆ ನಗರವಾಸಿಗಳ ಪ್ರಾಬಲ್ಯದಿಂದ ಕೂಡಿದೆ. ಈ ನಿಟ್ಟಿನಲ್ಲಿ ಭಾರತವನ್ನು ಗ್ರಾಮ ದೇಶವಾಗಿಯೇ ಉಳಿದಿದೆ. ಆದರೂ ಭಾರತವೂ ಕೂಡ ಕ್ರಮೇಣವಾಗಿ ನಗರವಾಸಿಗಳ ಪ್ರಮಾಣ ಕೂಡ ಹೆಚ್ಚುತ್ತಲಿದೆ. ನೋಡಿಲ್ಲಿ 2008 ಸುಮಾರಿಗೆ ಜಗತ್ತಿನ ಶೇಕಡ 50ಕ್ಕೂ ಹೆಚ್ಚು ಜನರು ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ವಾಸಿಸುವ ಸ್ಥಿತಿ ಇರುತ್ತದೆ ಎಂದು ಅಂದಾಜು ಮಾಡಲಾಗಿತ್ತು. 2000ಕ್ಕೆ ನಿಜವಾಗಿಯೂ ಜಗತ್ತಿನ ಜನಸಂಖ್ಯೆ ನಗರವಾಸಿಗಳ ಪ್ರಾಬಲ್ಯದಿಂದ ಕೂಡಿದ್ರ ಗ್ರಾಮೀಣ ಪ್ರದೇಶಕ್ಕಿಂತ ಹೆಚ್ಚಾಗಿ ನಗರ ಪ್ರದೇಶ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ನೆಲೆಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತವನ್ನು ಗ್ರಾಮ ದೇಶವಾಗಿ ಉಳಿದಿದೆ. ಅಂದರೆ ಇವತ್ತಿಗೂ ಕೂಡ ಶೇಕಡ 60ಕ್ಕಿಂತ ಹೆಚ್ಚು ಜನ ಗ್ರಾಮಗಳಲ್ಲಿಯೇ ನೆಲೆಸುತ್ತಿರುವುದರಿಂದ ಈ ನಿಟ್ಟಿನಲ್ಲಿ ಭಾರತವನ್ನು ಗ್ರಾಮಗಳ ದೇಶವಾಗಿಯೇ ಉಳಿದಿದೆ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೂ ಕೂಡ ಕ್ರಮೇಣವಾಗಿ ಭಾರತದಲ್ಲಿ ನಗರವಾಸಿಗಳ ಪ್ರಮಾಣ ಕೂಡ ಹೆಚ್ಚುತ್ತಲಿದೆ ಎಂಬುದನ್ನು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಇಲ್ಲಿ ನಾವು 1951 ಗ್ರಾಮಗಳಲ್ಲಿ ಇಲ್ಲಿ ಮಿಲಿಯನ್ ಲೆಕ್ಕ ಕೇಳೋದಾದ್ರೆ 299 ಮಿಲಿಯನ್ ಜನರು, ಗ್ರಾಮಗಳಲ್ಲಿ 62 ಮಿಲಿಯನ್ ಜನ ನಗರಗಳಲ್ಲಿ ಏನು ನೆಲೆಸಿದ್ದರು. ಶೇಕಡಾವಾರಕ್ಕೆ ಬರೋದಾದ್ರೆ 1951 82.7% ಜನ ಗ್ರಾಮೀಣ ಪ್ರದೇಶಗಳಲ್ಲಿ, 17.3% ಜನ ನಗರ ಪ್ರದೇಶಗಳಲ್ಲಿ ನೆಲೆಸಿದ್ದರು. ನೋಡಿ ವಿದ್ಯಾರ್ಥಿಗಳಲ್ಲಿ ನಿಮಗೆ ಮಿಲಿಯನ್ ಲೆಕ್ಕಕ್ಕೆ ತಿಳಿದಿಲ್ಲ ಅಂದ್ರೆ ಕೋಟಿ ಲೆಕ್ಕ ನೋಡಿದ್ರೆ 1951 ಗ್ರಾಮಗಳಲ್ಲಿ ನೆಲೆಸಿರ್ತಕ್ಕಂಥ ಜನಸಂಖ್ಯೆ ಎಷ್ಟಿದ್ರೆ 29.9 ಕೋಟಿ ಜನ, 29.9 ಕೋಟಿ ಜನ ಗ್ರಾಮಗಳಲ್ಲಿ ನೆಲೆಸಿದ್ದಾರೆ. 6.20 ಕೋಟಿ ಜನ ನಗರಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿನೂ ನೆಲೆಸಿದ್ದರು. ಹಾಗೆ ಒಟ್ಟಾರೆಯಾಗಿ 1951 ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ 82.7% ಜನ ಗ್ರಾಮಗಳಲ್ಲಿ ನೆಲೆಸಿದ್ರ 17.3% ಜನ ನಗರಗಳಲ್ಲಿ ನೆಲೆಸಿದ್ದರು. 1961 36 ಕೋಟಿ ಜನ ಗ್ರಾಮೀಣ ಭಾಗದಲ್ಲಿ, 7.90 ಕೋಟಿ ಜನ ನಗರ ಪ್ರದೇಶಗಳಲ್ಲಿ ನೆಲೆಸಿದ್ದರು. ಆಗಲೂ ಕೂಡ ಶೇಕಡಾವಾರು ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ 82% ಜನ ಗ್ರಾಮೀಣ ಭಾಗದಲ್ಲಿ ನೆಲೆಸಿದ್ದರೆ ಕೇವಲ ಶೇಕಡ 18% ಜನ ನಗರಗಳಲ್ಲಿ ನೆಲೆಸಿದ್ದರು. 1971 43.90 ಕೋಟಿ ಜನ ಗ್ರಾಮೀಣ ಭಾಗದಲ್ಲಿ ನೆಲೆಸಿದ್ದರೆ 10.90 ಕೋಟಿ ಜನ ನಗರ ಪ್ರದೇಶಗಳಲ್ಲಿ ನೆಲೆಸಿದ್ದರೆ ನಾವು ಕಾಣಬಹುದಾಗಿದೆ. ಶೇಕಡಾವಾರು ಲೆಕ್ಕ 80.1% ಜನ ಗ್ರಾಮೀಣ ಭಾಗಗಳಲ್ಲಿ, 19.9% ಜನ ನಗರ ಪ್ರದೇಶಗಳಲ್ಲಿ ನೆಲೆಸಿದ್ದರು. ಇನ್ನ 2001 ಒಂದು ಜನಗಣತಿ ಅಂಕಿಅಂಶ ನೋಡೋದಾದ್ರೆ 74.30 ಕೋಟಿ ಜನ ಗ್ರಾಮೀಣ ಭಾಗದಲ್ಲಿ ನೆಲೆಸಿದ್ರ 28.60 ಕೋಟಿ ಜನ ಈ ಒಂದು ನಗರ ಪ್ರದೇಶಗಳಲ್ಲಿ ನೆಲೆಸಿದ್ದರು. ಶೇಕಡಾವಾರು ಲೆಕ್ಕಕ್ಕೆ ನಾವು ಹೋಲಿಕೆ ಮಾಡೋದ್ರ ಗ್ರಾಮೀಣ ಭಾಗದಲ್ಲಿ 72.7% ಜನ
ಗ್ರಾಮಗಳಲ್ಲಿ ಸಿದ್ರ 27.8% ಜನ ನಗರವಾಸಿಗಳಾಗಿರೋದು ಇಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಇನ್ನು 2011 ಜನಗಣತಿ ಪ್ರಕಾರ 83.30 ಕೋಟಿ ಜನ ಗ್ರಾಮಗಳಲ್ಲಿ ನೆಲೆಸಿದ್ದರೆ ಇಲ್ಲಿ 67.70 ಕೋಟಿ ಜನ ನಗರಗಳಲ್ಲಿ ನೆಲೆಸಿರುವುದನ್ನು ನಾವು ಗುರುತಿಸಬಹುದಾಗಿದೆ. ಶೇಕಡಾವಾರು ಲೆಕ್ಕವನ್ನು ನಾವು ನೋಡೋದಾದ್ರೆ 68.8% ಜನ ನಮ್ಮ ಗ್ರಾಮೀಣ ಭಾಗದಲ್ಲಿ ನೆಲೆಸಿದ್ದರೆ 31.2% ಜನ ಈ ಒಂದು ನಗರ ಪ್ರದೇಶಗಳಲ್ಲಿ ನೆಲೆಸಿರುವುದನ್ನು ಸ್ಪಷ್ಟವಾಗಿ ನಾವು ಗುರುತಿಸಬಹುದಾಗಿದೆ. ನೋಡಿ ವಿದ್ಯಾರ್ಥಿಗಳಲ್ಲಿ 2011 ಜನಗಣತಿ ಪ್ರಕಾರ ಇಂದೂ ಕೂಡ ಶೇಕಡ 68.8% ಜನರು ಗ್ರಾಮಗಳಲ್ಲಿ ವಾಸಿಸುತ್ತಿದ್ದರು, ನಗರಗಳಲ್ಲಿ ವಾಸಿಸುವವರ ಸಂಖ್ಯೆ ಶೇಕಡ 31.2%ಕ್ಕೆ ಏರಿಕೆಯಾಗಿದೆ. ಒಟ್ಟಿನಲ್ಲಿ ಭಾರತದಲ್ಲಿ ನಿಧಾನಗತಿ ಎಲ್ಲದರೂ ಕೂಡ ನಗರವಾಸಿಗಳ ಸಂಖ್ಯೆ ಹೆಚ್ಚುತ್ತಲಿದೆ. ಇವತ್ತು ನಾವು 1951 ಹಿಡಿದು 2011 ಒಂದು ಅಂಕಿ ಅಂಶಗಳನ್ನು ನಾವು ಇಲ್ಲಿ ನೋಡಿದಾಗ ಇದಿಗೂ ಕೂಡ ನಮ್ಮ ಜನ ಶೇಕಡ 68.8% ಜನ ಗ್ರಾಮೀಣ ಭಾಗಗಳಲ್ಲಿ ನೆಲೆಸಿದ್ದು, ಶೇಕಡ 31.2% ಜನರು ಮಾತ್ರ ನಗರಗಳಲ್ಲಿ ನೆಲೆಸಿದ್ದಾರೆ. ಆದ್ರಲ್ಲಿ 1951 ಆ ಕಾಲಘಟ್ಟಗಳಲ್ಲಿ ಶೇಕಡ 17.3% ನಗರವಾಸಿಗಳಿದ್ದು 2011 31.2%ಕ್ಕೆ ನಗರವಾಸಿಗಳ ಸಂಖ್ಯೆ ಏರಿಕೆಯಾಗಿದೆ ಎಂದರೆ ನಿಧಾನಗತಿಯಲ್ಲಾದರೂ ನಗರವಾಸಿಗಳ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚುತ್ತಲಿದೆ ಎಂದು ಸ್ಪಷ್ಟಪಡಿಸಬಹುದಾಗಿದೆ. ಇದರಲ್ಲಿ ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಮತ್ತೊಂದು ಪ್ರಮುಖ ಲಕ್ಷಣಗಳಲ್ಲಿ ಭಾರತೀಯ ಜನಸಮೂಹದಲ್ಲಿ ಜನನ ಮತ್ತು ಮರಣ ದರ ಪ್ರಮಾಣ, ಬರ್ತ್ ಅಂಡ್ ಡೆತ್ ರೇಟ್ ಇನ್ ಇಂಡಿಯಾಸ್ ಪಾಪ್ಯುಲೇಷನ್, ಅಂದರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನನ ದರ ಎಷ್ಟಿದೆ, ಮರಣ ದರ ಪ್ರಮಾಣ ಎಷ್ಟಿದೆ ಎಂಬುದನ್ನು ನಾವಿಲ್ಲಿ ನೋಡುವ ಇಲ್ಲವೇ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಭಾರತೀಯ ಜನಸಮೂಹದಲ್ಲಿ ಜನನ ಮತ್ತು ಮರಣ ದರ ಪ್ರಮಾಣ ಅದು 1911 ಕೂಡ ಇಲ್ಲೇನು ಸ್ಪಷ್ಟವಾದ ಅಂಕಿಅಂಶಗಳು ನಮಗೇನು ಲಭ್ಯ ಆಗ್ತಾ ಇವೆ ಸ್ಪಷ್ಟಪಡಿಸಬಹುದಾಗಿದೆ. ಜನಸಂಖ್ಯೆಯ ಬೆಳವಣಿಗೆಯು ಆಯಾ ದೇಶದ ಜನನ ಮತ್ತು ಮರಣ ದರವನ್ನು ಹೊಂದಿಕೊಂಡಿರ್ತದೆ. ಯಾವುದೇ ಒಂದು ದೇಶದಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಜನಸಂಖ್ಯೆ ಹೆಚ್ಚಳವಾಗುವುದಕ್ಕೆ ಮತ್ತು ಜನಸಂಖ್ಯೆ ನಿಧಾನಗತಿಯಲ್ಲಿ ಏರುವುದಕ್ಕೆ ಆಯಾ ದೇಶದಲ್ಲಿರ್ತಕ್ಕಂಥ ಜನನ ದರ ಮತ್ತು ಮರಣ ದರದ ಪ್ರಮಾಣವನ್ನು ಹೊಂದಿಕೊಂಡಿರುತ್ತದೆ. ಯಾವ ದೇಶದಲ್ಲಿ ಜನನ ಪ್ರಮಾಣ ಅಧಿಕವಾಗಿದ್ದು ಮರಣ ಪ್ರಮಾಣ ಕಡಿಮೆ ಇರ್ತದೋ ಅಂಥ ದೇಶದಲ್ಲಿನೂ ತ್ವರಿತಗತಿಯಲ್ಲಿ ಜನಸಂಖ್ಯೆ ಹೆಚ್ಚಳವಾಗುತ್ತದೆ. ಯಾವ ದೇಶದಲ್ಲಿ ಜನನ ಪ್ರಮಾಣ ಕಡಿಮೆ ಇದ್ದು ಮರಣ ಪ್ರಮಾಣ ಅಧಿಕವಾಗಿರ್ತದೋ ಅಂಥ ದೇಶದಲ್ಲಿ ಜನಸಂಖ್ಯೆ ನಿಧಾನಗತಿಯಲ್ಲಿ ಏರಿಕೆಯನ್ನು ಕಾಣುತ್ತದೆ ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಬಹುದಾಗಿದೆ. ಇಲ್ಲಿ ಭಾರತದಲ್ಲಿ 1911 ಪ್ರತಿ 1,000ಕ್ಕೆ 49.2% ಜನನ ದರ ಹಾಗೂ 42.6% ಮರಣ ದರವು ದಾಖಲಾಗಿತ್ತು. ಇಲ್ಲಿ 1911 ಜನನ ದರ ಇದು ಪ್ರತಿ 1,000ಕ್ಕೆ 49.2% ಜನನ ದರವಿದ್ದರೆ ಮರಣ ದರ 42.6%. ಇಲ್ಲಿ ಅಂಥ ವ್ಯತ್ಯಾಸವಿಲ್ಲ, ಕೇವಲ ಶೇಕಡ 6.8% ಮಾತ್ರ ವ್ಯತ್ಯಾಸ ಇದೆ. ಹೀಗಾಗಿ ಈ ಕಾಲಘಟ್ಟಗಳಲ್ಲಿ ನಮ್ಮ ದೇಶದಲ್ಲಿನೂ ಜನಸಂಖ್ಯೆಯ ಬೆಳವಣಿಗೆ ನಿಧಾನಗತಿಯಲ್ಲಿತ್ತು. 1921 46.4% ಜನನ ಪ್ರಮಾಣವಿದ್ದರೆ 36.3%
ಮರಣ ಪ್ರಮಾಣವಿತ್ತು. ಸರ್ 1931ರಲ್ಲಿ 45.2% ಜನನ ಪ್ರಮಾಣವಿದ್ದರೆ 31.2% ಮರಣ ಪ್ರಮಾಣವಿತ್ತು. ಇಲ್ಲಿ ಸರ್ 1971ಕ್ಕೆ ನಾವು ನೋಡುವುದಾದ್ರೆ 37.7% ಜನನ ಪ್ರಮಾಣವಿದ್ದರೆ 14.9% ಮರಣ ಪ್ರಮಾಣ ದಾಖಲಾಗಿದೆ. ನಂತರ ನಾವು 2001ರ ಒಂದು ಜನಗಣತಿ ಅಂಕಿಅಂಶ ನೋಡಿದ್ರೆ 26.1% ಪ್ರತಿ ಸಾವಿರಕ್ಕೆ 26.1% ಜನನ ಪ್ರಮಾಣ ದಾಖಲಾಗಿದ್ದರೆ ಮರಣ ಪ್ರಮಾಣ 8.7% ದಾಖಲಾಗಿದೆ. 2011ರ ಒಂದು ಜನಗಣತಿ ಪ್ರಕಾರ ಪ್ರತಿ ಸಾವಿರಕ್ಕೆ 22.2% ಜನನ ಪ್ರಮಾಣ ದರವು ದಾಖಲಾಗಿದ್ದರೆ 6.4% ಮರಣ ದರವು ದಾಖಲಾಗಿದೆ. ನೋಡಿ ವಿದ್ಯಾರ್ಥಿಗಳಲ್ಲಿ ಜನನ ಪ್ರಮಾಣಕ್ಕಿಂತ ಮರಣ ಪ್ರಮಾಣ ಕಡಿಮೆ ಇರುವುದರಿಂದ ಮರಣ ಪ್ರಮಾಣ ದರಕ್ಕಿಂತ ಜನನ ಪ್ರಮಾಣ 3 ಪಟ್ಟು ಅಧಿಕವಾಗಿರುವುದರಿಂದ ನಮ್ಮ ದೇಶದಲ್ಲಿ ತೀವ್ರಗತಿಯಲ್ಲಿ ತ್ವರಿತಗತಿಯಲ್ಲಿ ಜನಸಂಖ್ಯಾ ಬೆಳವಣಿಗೆಯು ದಾಖಲಾಗ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಕುಸಿತದಲ್ಲಿ ಜನದರ ಮತ್ತು ಮರಣದರದ ಕುಸಿತದಲ್ಲಿ ಮರಣದರವೇ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿತಕ್ಕೆ ಒಳಗಾಗಿದ್ದರಿಂದಾಗಿ ನಮ್ಮ ದೇಶದಲ್ಲಿ ಜನಸಂಖ್ಯಾ ಬೆಳವಣಿಗೆಯು ತ್ವರಿತಗತಿಯಲ್ಲಿ ಹೆಚ್ಚಳವಾಗ್ತಾ ಇದೆ. ಇಲ್ಲಿ 1911ರಲ್ಲಿ 49.2% ಜನನ ದರ ಇತ್ತು, ಅದು ಇಲ್ಲಿ 22.2% ಯಾವಾಗ 2011ಕ್ಕೆ ಹಬ್ಬ ಬಂದ್ರೆ ಅರ್ಧ ಇದು ಕಡಿಮೆ 51% ಮಾತ್ರ ಜನನ ದರ ಏನು ಪ್ರಮಾಣ ಕಡಿಮೆ ಆಯಿತು. ಅದಿಲ್ಲಿ 1911ರಲ್ಲಿ 42.6% ಮರಣ ದರ ಇತ್ತು, 2011ಕ್ಕೆ 6.4% ಇಲ್ಲಿ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಮರಣ ದರದಲ್ಲಿ ಆಯಿತು. ಯಾಕೆ ಮರಣ ದರ ಪ್ರಮಾಣ ಕಡಿಮೆ ಆಯಿತು? ಇವತ್ತಿನ ಆಧುನಿಕ ಕಾಲದ ವೈದ್ಯಕೀಯ ಸೌಲಭ್ಯಗಳು ಇರುವುದರಿಂದ ಯಾವುದಾದರೂ ಕೂಡ ರೋಗ ರುಜುಗಳು ಬಂದಿವೆ ಅಂದರೆ ಅದಕ್ಕೆ ತಕ್ಷಣಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥ ಮನೋಭಾವನೆಯನ್ನು ಜನತೆ ಒಳಗೊಂಡಿರುವುದರಿಂದ ವೈಜ್ಞಾನಿಕ ಮನೋಭಾವನೆಯನ್ನು ಒಳಗೊಂಡಿರುವುದರಿಂದ ತೀವ್ರಗತಿಯಲ್ಲಿ ಭಾರತದ ಮರಣ ದರ ಪ್ರಮಾಣ ಕಡಿಮೆಯಾಗಿದೆ. ಅದಷ್ಟೇ ವೇಗದಲ್ಲಿ ಜನದರ ಪ್ರಮಾಣ ಕಡಿಮೆಯಾಗಿಲ್ಲವಾದ್ದರಿಂದ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನಸಂಖ್ಯಾ ಬೆಳವಣಿಗೆಯು ತೀವ್ರಗತಿಯಲ್ಲಿ ಹೆಚ್ಚಳವಾಗುತ್ತಿದೆ ಅಂತ ಸ್ಪಷ್ಟಪಡಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳ ಬಗ್ಗೆ ಅಂಕಿ ಅಂಶಗಳ ಸಮೇತವಾಗಿ ಸ್ಪಷ್ಟವಾದ ವಿಶ್ಲೇಷಣೆಯೊಂದಿಗೆ ನಿಮಗೆ ನಾನು ಭಾರತೀಯ ಜನಸಂಖ್ಯಾ ಶಾಸ್ತ್ರದ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿಶ್ಲೇಷಣೆ ಮಾಡಿದ್ದೇನೆ, ಅರ್ಥೈಸಿದ್ದೇನೆ ಅಂತ ನಾನು ಅಂದುಕೊಂಡಿದ್ದೇನೆ. ನಂತರದ ತರಗತಿಯಲ್ಲಿ ನಾವು ಈ ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ 1 ಅಂಕದ ಹಾಗೂ 2 ಅಂಕದ ಪ್ರಶ್ನೆಗಳು ಕೇಳಲ್ಪಡುತ್ತವೆ ಎಂಬುದರ ಬಗ್ಗೆ ಅರ್ಥೈಸಿಕೊಳ್ಳುವ ಇಲ್ಲವೇ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ನಂತರ ನಮ್ಮ ನಿಮ್ಮ ಭೇಟಿ ನಂತರದ ತರಗತಿಯಲ್ಲಿ. ಇಲ್ಲಿಗೆ ಈ ಅವಧಿಯನ್ನು ಮುಕ್ತಾಯಗೊಳಿಸೋಣ ವಿದ್ಯಾರ್ಥಿಗಳೇ.